ಸಂಜೆ ಆಗ್ತದೆ ಅಂತ ಅಂದಿದ ತಕ್ಷಣ ನಮ್ಮ ಮೈಸೂರಿನಲ್ಲಿ ಸೂಪರ್ ವೈಬ್ಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತಪ್ಪ. ಯಾಕಂತಂದ್ರೆ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಮೈಸೂರಿನ ನಂಬರ್ 1 ರೇಡಿಯೋ ಸ್ಟೇಷನ್ ಅಲ್ಲಿ ಸದ್ಯಕ್ಕೆ ಒಂದು ಹೊಸ ಧ್ವನಿ ಅಂತೂ ಶುರು ಆಗಿದೆ. ನಮ್ಮ ಬಂದ ಹುಡುಗ ಆರ್ಜೆ ವಿವೇಕ್, ಹಾಯ್. ಹಾಯ್ ರಶ್ಮಿ, ಹೇಗಿದ್ದೀರಾ? ಸೂಪರ್ ಬಿಂದಾಸ್ ಆಗಿದ್ದೀನಿ. ವೆರಿ ನೈಸ್. ಸೊ ನಮ್ಮ ಮೈಸೂರು ಜನತೆ ಆಲ್ರೆಡಿ ನಿಮ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಏನು ಹೆಣ್ಮಕ್ಳು ಮೆಸೇಜ್, ಸುರಿ ಮಳೆ ಏನು, ಕಾಲ್ಸ್ ಏನು, ಹೊರಗಡೆ ಸಿಟಿ ರೌಂಡ್ಸ್ ಅಲ್ಲಿ ಜನ ಎಲ್ಲ ನಿಮ್ನ ಮಾತಾಡ್ಸೋದ್ರೇನು, ಫಂಟಾಸ್ಟಿಕ್. ಯಾ, ಹೆಂಗ ಅನಿಸ್ತಾ ಇದೆ ಮೈಸೂರು? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಮೈಸೂರು ಬಂದು, ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ ಮೈಸೂರು ಜನ. ಹೌದಾ? ಸೊ ನನಗೆ ಒಂದು ಖುಷಿ ಆಗ್ತಾ ಇರೋದು ಏನು ಗೊತ್ತಾ, ಎಲ್ಲ ಹೇಳ್ತಾ ಇರ್ತಾರೆ ಈ ಜ್ಯೇಷ್ಠ ಹೋಗಿ ಆಷಾಢ ಕಳೆದು ಶ್ರಾವಣ ಬಂದ್ರೆ ಟಾಪ್ ಆಗಿ ಬರ್ತಾರೆ ಅಂತ. ಸೊ ಈಗ ಶ್ರಾವಣ ಮಾಸದಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದೀರಾ ನಮ್ಮ ಮೈಸೂರಲ್ಲಿ. ಸೊ ನಮ್ಮ ಮೈಸೂರು ಅಂದ್ರೆ ನಿಮಗೆ ಫಸ್ಟ್ ಅನ್ಸದ್ ಏನು, ಒಂದು ವೈಬ್ ಏನ್ ಕ್ರಿಯೇಟ್ ಆಗುತ್ತೆ? ಮೈಸೂರು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆಚೆ ನೋಡಕ್ಕೆ, ಸಾಕಷ್ಟು ಗ್ರೀನರಿ ಇದೆ. ಒಂಥರ ಬೆಂಗಳೂರಲ್ಲಿ ಇದ್ದು ಬೆಂಗಳೂರಲ್ಲಿ ಸ್ವಲ್ಪ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಈ ಕಡೆ ಬಂದ್ರೆ ಖುಷಿ ಅನ್ಸುತ್ತೆ, ಒಂಥರ ಓಲ್ಡ್ ಬೆಂಗಳೂರು ಫೀಲ್ ಕೊಡುತ್ತೆ. ಲವ್ಲಿ, ಸೂಪರ್, ಒಳ್ಳೆ ಮಾತನ್ನ ಹೇಳಿದ್ರಿ. ಈಗ ಮೈಸೂರು ಅಂದ್ರೆ ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಮೊದಲನೇದಾಗಿ? ಮೈಸೂರು ಮಸಾಲ ದೋಸೆ, ಕಾಫಿ, ಬಿಸಿಬೇಳೆ ಬಾತು. ವಾವ್, ನ್ಯೂ ಆಡೆಡ್, ವೆರಿ ನೈಸ್. ಓಕೆ ಓಕೆ. ಆಮೇಲೆ ನಿಮ್ ಚಾಮುಂಡಿ ಬೆಟ್ಟ. ಓಕೆ, ಫುಡ್ ವಿಷಯ ಯೋಚನೆ ಮಾಡಿದೆ. ಈಗ ಚಾಮುಂಡಿ ಬೆಟ್ಟ ಆಫ್ ಕೋರ್ಸ್ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ, ಇಷ್ಟ ಆಗತ್ತೆ. ಮೈಸೂರು ಹುಡುಗಿಯರು ಅವರಂತೂ ಸೂಪರ್ ಅಲ್ವಾ? ಅದು ಇಂಪಾರ್ಟೆಂಟ್, ಬಿಕಾಸ್ ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲೇ ಹೋದ್ರು ಕೂಡ ಮೈಸೂರಲ್ಲಿ ಬ್ಯೂಟಿಫುಲ್ ಹುಡುಗಿಯರು ಇದಾರಂತಪ್ಪ. ಸೊ ಎಷ್ಟು ಜನ ಹುಡುಗಿಯರ ಹಾರ್ಟ್ ಅನ್ನ ಕದಿಬೇಕು ಅಂತ ನೀವ್ ಅನ್ಕೊಂಡ್ ಬಂದಿದ್ದೀರಾ? ಇನ್ನು ಕೌಂಟ್ ಮಾಡ್ತೀನಿ. ಓ ಮೈ ಗಾಡ್, ಕೌಂಟ್ಲೆಸ್ ಆಗ್ಲಿ ಅದು. ಎನಿವೇಸ್, ಆಲ್ ದ ವೆರಿ ಬೆಸ್ಟ್ ಅಂಡ್ ವೆಲ್ಕಮ್ ಟು ನಮ್ಮ ಮೈಸೂರಿನ ನಂಬರ್ 1 ರೇಡಿಯೋ ಸ್ಟೇಷನ್. ವೆರಿ ನೈಸ್. ಓಕೆ, ನಿಮಗೋಸ್ಕರ ಸೂಪರ್ ಡೂಪರ್ ಟ್ರ್ಯಾಕ್ ನ ನಾನ್ ಪ್ಲೇ ಮಾಡ್ತಾ ಇದ್ದೀನಿ. ಸೂಪರಲ್ಲಿ ಶುರು ಆಗುತ್ತೆ ಬಿಂದಾಸ್ ಬಜಾಯಿಸಿ ವಿತ್ ಆರ್ ಜಿ ವಿವೇಕ ಅಂತ ಹೇಳ್ತಾ ಫಾರ್ ನೌ ರಶ್ಮಿ ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್. ಇನ್ನಷ್ಟು ಅಪ್ಡೇಟ್ ಗೆ ನೋಡ್ತಾ ಇರಿ ರೆಡ್ ಎಫ್ಎಂ ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್. ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ನ ಕೇಳ್ತಾ ಮಸ್ತ್ ಮಜ್ಜಾ ಮಾಡಿ. Must maja maadi.